भटकल ग्राम में जो टिप्पू सुल्तान का जो बोर्ड जो लगा है उधर गवर्नमेंट प्रॉपर्टी के अंदर, वो जो हमारे तरफ से तो बहुत दो तीन साल से जो प्रयत्न कर रहे हैं हम लोग निकालने के लिए, नोटिस दिए ग्राम पंचायती को भी, ग्राम पंचायत से भी नोटिस दिए उनको, जो प्रमुख है मुस्लिम वाले को, जो मुस्लिम वाले है उधर जो प्रमुख है वो थोड़ा सा अलग से अलग तरीक़ा से जो काम कर रहे हैं, हमको पसंद है हिंदू जागरण सेना से जो जिला अध्यक्ष है लक्ष्मी ये अपना शंकर चौका, उन्होंने बहुत उधर से ट्राई कर रहे हैं उनको निकालने के लिए बोर्ड जो को जो गवर्नमेंट जो पीएसआई सर है उधर और जो डीसी सर को भी फॉर्म दिए उधर नोटिस दिए उधर तो निकाल नहीं रहे वो लोग, हम ट्राई कर रहे हैं लेकिन नहीं निकाल रहे, निकालना चाहिए हम। दिस वीडियो स्पॉन्सर्ड बाय नॉर्थ कर्नाटका मोस्ट अवेटेड विंटेज रिट्रीट रिसोर्ट इज नाउ ओपन एट बिदर, विलास एंड कॉटेजेस, स्विमिंग पूल एंड कॉकटेल लॉन्च, इंडोर एंड आउटडोर गेम्स, बोट डाइनिंग, सनसेट व्यू पॉइंट, वेरियस सेल्फी पॉइंट्स एंड मच मोर। हमारा हिंदू जागरण सेना जो जिला घटक से हम लोग जो बोल रहे तो 24 आवर्स में निकाले तो सही है, नहीं तो जाके हिंदू जागरण सेना जाके निकालेंगे। काड़गे तालुका में जो रटगल है वो रटगल ग्राम में गवर्नमेंट स्कूल है, गवर्नमेंट प्रॉपर्टी है, स्कूल के अंदर बोर्ड लगा रहे वो लोग, निकालो करके नोटिस भी आया ऊपर से, नहीं निकाल रहे हो। स्कूल है तो वो पहले से बैन किए टिप्पू सुल्तान को, क्या छः सात साल हुआ बैन करके, इधर कुछ जयंती नहीं बनाएंगे, इधर कुछ भी नहीं चलेगा उनका, क्योंकि बैन करने के बाद भी वो लोग ऐसे कर रहे तो उनका गलत है हमारे तरफ से ऐसा करके बोल रहे हैं। मार्केट जाके प्राइम मिनिस्टर साहब आ रहे मोदी साहब ने, उनके जाके हम अर्जी के तरफ से जाके बोलते हुआ तो ठीक है, नहीं तो हिंदू जागरण सेना जाके खुद निकालेंगे, जो निकलेंगे वो देखे जाएगा आगे। सुनील राठौर, हिंदला कार्यदर्शी। ಏನು ಕಾಳಗಿ ತಾಲೂಕಿನ ರಟಗಲ್ ಗ್ರಾಮದಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಜಾಗದಲ್ಲಿ, ಆ ಜಾಗದಲ್ಲಿ ಅಲ್ಲಿಯ ಕೆಲವು ಏನು ಜಿಹಾದಿಗಳಂತೆ ಅನ್ಬೇಕು, ಯಾಕಪ್ಪ ಇವತ್ತಿನ ದಿವಸ ಆ ಜಾಗದಲ್ಲಿ ಮತ್ತಂದ ಟಿಪ್ಪು ಸುಲ್ತಾನ್ನ ಒಂದು ಬೋರ್ಡ್ ಹಾಕಿ ಅಲ್ಲಿ ಟಿಪ್ಪು ಸರ್ಕಲ್ ಅಂತೇಳಿ ನಾಮಕರಣ ಮಾಡಿದ್ದಾರೆ, ಅದು ಸುಮಾರು 2 ವರ್ಷಗಳಾಯಿತು ಮಾಡಿ. ಇದನ್ನು ಖಂಡಿಸಿ ಗ್ರಾಮಸ್ಥರು, ರಟಗಲ್ ಗ್ರಾಮಸ್ಥರು ಹಾಗೂ ಅಲ್ಲಿನ ನಮ್ಮ ತಾಲೂಕು ಅಧ್ಯಕ್ಷರಾದ ಶಂಕರ್ ಚೌಕರ್ ನೇತೃತ್ವದಲ್ಲಿ ಸುಮಾರು ಬಾರಿ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಎಸ್ ಪಿ ಅವರಿಗೆ ತಹಸೀಲ್ದಾರವರಿಗೆ ಮನವಿ ಸಲ್ಲಿಸ್ತಾನೆ ಬಂದಿವೆ. ಆದರೂ ಕೂಡ ಇನ್ನುವರೆಗೂ ಆ ಬೋರ್ಡ್ ತೆಗೆಸುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾಯಿದ್ದಾರೆ, ಯಾಕಂತ ಗೊತ್ತಾಗ್ತಾ ಇಲ್ಲ. ಶಾಂತ ರೀತಿಯಿಂದ ಒಂದು ರಟಗಲ್ ಗ್ರಾಮ ಏನಲ್ಲಿ ಏನು ಬೆಂಕಿ ಹಚ್ಚುವ ಕೆಲಸ ಮಾಡ್ತಾಯಿದ್ದಾರಂತ ನಮಗೊಂದು ಸಂದೇಹವಿದೆ. ಹಾಗೂ ಆ ಬೋರ್ಡ್ ತೆಗೆಯಲು ಅಲ್ಲಿಯ ಕೆಲವು ಏನು ರಾಜಕೀಯ ಕೈವಾಡ ಕೂಡ ಇದೆ ಅಂತ ನಮಗೊಂದು ಸಂದೇಹ ಆಗ್ತಾ ಇದೆ. ಯಾಕಪ್ಪ ಇವತ್ತಿನ ದಿವಸ ಆ ಜಾಗವನ್ನು ಕಬ್ಜೆ ಮಾಡಿ ಅಲ್ಲಿ ಟಿಪ್ಪು ಫೋಟೋ ಹಾಕಿದ್ದಾರೆ, ಅಲ್ಲಿ ಯಾವುದೂ ಅನುಮತಿ ಕೇಳಿಲ್ಲ, ಅವರು ಅನುಮತಿನೂ ಕೊಟ್ಟಿಲ್ಲ, ಗ್ರಾಮ ಪಂಚಾಯತ್ನ ಅನುಮತಿ ಅವ್ರಿಗೆ ಸಿಕ್ಕಿಲ್ಲ. ಆದರೂ ಕೂಡ ಅವರು ರಾಜರೋಷವಾಗಿ ಒಂದು ಟಿಪ್ಪುವಿನ ಫೋಟೋ ಹಾಕಿ ಬೋರ್ಡ್ ಹಾಕಿ ಆ ಜಾಗವನ್ನು ಕಬ್ಜೆ ಮಾಡಿಕೊಂಡಿದ್ದಾರೆ. ಅದಕ್ಕೆ ಇವತ್ತಿನ ದಿವಸ ಹಿಂದೂ ಜಾಗೃತಿ ಸೇನೆ ಇದನ್ನು ಉಗ್ರವಾಗಿ ಖಂಡಿಸುತ್ತಾ ಏನು 2 ದಿವಸ ಗಡುವು ಕೊಡ್ತಾ ಇದ್ದೀವಿ. ಆ 2 ದಿನದಲ್ಲಿ ಆ ಟಿಪ್ಪುವಿನ ಬೋರ್ಡ್ ತೆಗೆದೇ ಹೋದಲ್ಲಿ ಏನು 19 ತಾರೀಕು ಮಳಕೆಡಿಕೆ ಆಗಮಿಸುತ್ತಿರುವ ನರೇಂದ್ರ ಮೋದಿಯವರಿಗೆ ಹೋಗಿ ಒಂದು ಹೋರಾಟದ ಮೂಲಕ ಒಂದು ಮನವಿ ಕೊಡಬೇಕಂತೇಳಿ ನಾವೆಲ್ಲ ಸಂಘಟನೆಯವರು ತೀರ್ಮಾನ ಕೈಗೊಂಡಿದ್ದೀವಿ. ಅದೇ ರೀತಿಯಾಗಿ 2 ದಿನದಲ್ಲಿ ಆ ಬೋರ್ಡ್ ತೆಗೆದೇ ಹೋದಲ್ಲಿ ಮಾನ್ಯ ಮೋದಿಯವರಿಗೆ ಹೋಗಿ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ. ಲಕ್ಷ್ಮೀಕಾಂತ್ ಸ್ವಾದಿ, ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ರಟ್ಕಲ್ ಗ್ರಾಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಎದುರುಗಡೆ ಸರ್ಕಾರಿ ಉರ್ದು ಶಾಲೆಯ ಆವರಣದಲ್ಲಿ ಅಕ್ರಮವಾಗಿ ಸರ್ಕಾರದ ಯಾವುದೇ ಅನುಮತಿ ಇಲ್ಲದೆ ಟಿಪ್ಪು ಸುಲ್ತಾನ್ ನಾಮಫಲಕವನ್ನು ಕೆಲವು ಮತಾಂತರು ಕೋಮುಗಲಭೆ ಊರಲ್ಲಿ ಜಾತಿ ಮತ್ತು ಕೋಮುಗಲಭೆ ಸೃಷ್ಟಿಸುವ ಒಂದು ಇಚ್ಛೆಯಿಂದ ಅಲ್ಲಿ ಬೋರ್ಡನ್ನು ಹಾಕಿರುತ್ತಾರೆ. ಅಲ್ಲಿ ನಮ್ಮ ಕೆಲವರು, ನಮ್ಮ ಊರಿನ ಗ್ರಾಮಸ್ಥರು, ಕೆಲವು ಹಿಂದೂ ಸಂಘಟನೆಯ ಮುಖಂಡರು ಎಲ್ಲರೂ ಸೇರಿ ಅದನ್ನು ತಡೆಹಿಡಿದು ಸರ್ಕಾರಕ್ಕೆ ಸಾಕಷ್ಟು ಬಾರಿ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ಹಿಂದೂ ಜಾಗೃತಿ ಸೇನೆ ವತಿಯಿಂದ ಸತತ 3 ವರ್ಷಗಳಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಪಂಚಾಯಿತಿಯ ಸಿ ಒ ಅವರಿಗೆ ಸಾಕಷ್ಟು ಬಾರಿ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ, ಯಾವುದೇ ಪ್ರತಿಫಲ ದೊರಕಿಲ್ಲ. ಆದ ಉದ್ದೇಶದಿಂದ ದಿನಾಂಕ 15 ಡಿಸೆಂಬರ್ 2022 ಇಪ್ಪತ್ತೆರಡರವರೆಗೆ ನಾವು ಜಿಲ್ಲಾಧಿಕಾರಿಗಳಿಗೆ ತೆರವುಗೊಳಿಸಬೇಕು. ಒಂದು ವೇಳೆ ತೆರವುಗೊಳಿಸದೇ ಹೋದರೆ ಖುದ್ದಾಗಿ ಹಿಂದೂ ಜಾಗೃತಿ ಸೇನೆ ವತಿಯಿಂದ ನಾವೇ ತೆರವುಗೊಳಿಸಬೇಕಾಗುತ್ತೆ ಎಂದು ಗಡುವು ಸಹ ನೀಡಿದ್ದೇವೆ. ಈ ಗಡುವಿನ ಉದ್ದೇಶದಿಂದ ದಿನಾಂಕ 13/12/2022 ಗ್ರಾಮ ಪಂಚಾಯಿತಿ ವತಿಯಿಂದ ಟಿಪ್ಪು ನಾಮಫಲಕಕ್ಕೆ ನೀವು 24 ಗಂಟೆ ಒಳಗಡೆ ತೆರವುಗೊಳಿಸಬೇಕು, ತೆರವುಗೊಳಿಸದೇ ಹೋದರೆ ನಾವೇ ಖುದ್ದ ಗ್ರಾಮ ಪಂಚಾಯಿತಿನೇ ತೆರವುಗೊಳಿಸಬೇಕಾಗುತ್ತೆ ಅಂತಂದು ನೋಟಿಸ್ ಸಹ ಗ್ರಾಮ ಪಂಚಾಯಿತಿಯ ಪಿ ಡಿ ಓ ಜಾರಿ ಮಾಡಿದರು. ನೋಟಿಸ್ ನೀಡಿ 1 ತಿಂಗಳು ಕಳೆದರೂ ಸಹ ಆ ನಾಮಫಲಕ ಇನ್ನುವರೆಗೂ ತೆರವುಗೊಳಿಸಿಲ್ಲ. ಆದ್ದರಿಂದ ಹಿಂದೂ ಜಾಗೃತಿ ಸೇನೆ ಜನವರಿ 19 ಮಳಿಕೇಡ್ ಗ್ರಾಮಕ್ಕೆ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಆಗಮಿಸಲಿದ್ದು, ಖುದ್ದಾಗಿ ಹಿಂದೂ ಜಾಗೃತಿ ಸೇನೆಯ 100 ಕಾರ್ಯಕರ್ತರು ಮಳಿಕೇಡ್ ಗ್ರಾಮಕ್ಕೆ ತೆರಳಿ ಶಾಂತ ರೀತಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭೇಟಿಯಾಗುವ ಒಂದು ಪ್ರಯತ್ನ ಮಾಡಿ ಭೇಟಿಯ ಆಗಿದ್ದೇ ಆದರೆ ಅವರಿಗೆ ಮನವಿ ಪತ್ರವನ್ನು ನೀಡಬೇಕಂತ
ಪ್ರಯತ್ನ ಮಾಡಿದೆ. ಶಂಕರ್ ಚೌಕ ಹಿಂದೂ ಜಾಗೃತಿ ಸೇನೆ ಕಾಳಗಿ ತಾಲೂಕಾಧ್ಯಕ್ಷ.